ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಿದ್ದರಾಜು, ಅಂಗೈಲಕ್ಷ ಸಿನಿಮಾ ಡೈರೆಕ್ಟರ್. ಈ ವಿಡಿಯೋ ಮಾಡೋ ಕಾರಣ ಏನಪ್ಪ ಅಂದರೆ ಕನಸು. ಕನಸು ಯಾರಿಗಿಲ್ಲ ಹೇಳಿ? ನಾನು ಚೆನ್ನಾಗಿ ಓದಿ ಸರ್ಕಾರಿ ಕೆಲಸದಲ್ಲಿ ಕೆಲಸ ಮಾಡಬೇಕು ಅಂತ ಆಸೆ ಪಟ್ಟೆ. ತಂದೆ ತಿರೋದ್ರಿಂದ ನನ್ನ ನೆರವೇರ್ಸೋಕ್ಕಾಗಲಿಲ್ಲ. ಇದ್ದಾಗ ತಿಂದ್ಕೊಂಡು ಇದ್ದಾಗ ಉಪವಾಸ ಇಟ್ಕೊಂಡು ಬೆಳೆದೆ. ಬೆಂಗಳೂರಲ್ಲಿ ಪ್ರತಿಯೊಬ್ಬರೂ ಜೀವನ ಮಾಡ್ಬೋದು, ಓದಿರೋರು ಓದಿಲ್ದರು ಎಲ್ಲರೂ ಮಾಡ್ಬೋದು. ಆದರೆ ನಾನು ಹೀಗೆ ಬದುಕಬೇಕು ಅಂತ ಗುರಿ ಇಟ್ಕೊಂಡು ಬಂದೆ. ಆ ಗುರಿಗೆ ಅಡ್ಡ ಬಂದಿದ್ದು ವಿದ್ಯಾಭ್ಯಾಸ. ನನಗೆಲ್ಲೂ ಆದ್ರೂ ವಿದ್ಯಾಭ್ಯಾಸದ ಕಾರಣ ನನಗೆ ಕೆಲಸ ಸಿಗ್ತಿರಲಿಲ್ಲ. ಜೀವನಕ್ಕೆ ಅಂತ ಡ್ರೈವಿಂಗ್ನ ಆಯ್ಕೆ ಮಾಡಿಕೊಂಡೆ. ಕತೆ ಬರೆಯೋದು, ಚಿತ್ರಕತೆ ಬರೆಯೋದು, ಸಂಭಾಷಣೆ ಬರೆಯೋದು, ನಿರ್ದೇಶನ ಮಾಡೋದೆಲ್ಲ ಕಲಿತೆ. ಕಲಿತಿಟ್ಟು ನಿರ್ಮಾಪಕರನ್ನ ಹುಡುಕಾಡಿದೆ. ಯಾರೂ ನಾನು ಹೊಸವ ಅಂತ ಯಾರೂ ನನಗೆ ಅವಕಾಶ ಕೊಡಲಿಲ್ಲ. ಕಾರ್ ಓಡಿಸ್ತಾ ಕಾರಲ್ಲಿ ಬಂದು ಕಸ್ಟಮರ್ಗಳೆಲ್ಲ ನನ್ನ ಕಷ್ಟನ ಹೇಳ್ಕೊಳ್ತಾ ಇದ್ದೆ. ಅದರಲ್ಲಿ ಜ್ಞಾನೇಶ್ ಗೌರೂರು ಅಂತ ಒಬ್ಬರು ನನ್ನ ಕತೆ ಕೇಳಿದ್ರು. ಅವ್ರಿಗೇನು ಅನ್ನಿಸ್ತೋ ಗೊತ್ತಿಲ್ಲ, ನಿಮ್ಮ ಕನಸಿಗೆ ನಾನು ಕೈ ಜೋಡಿಸ್ತೀನಿ ಅಂತೇಳಿ ಜೊತೆ ಆದರು. ಇಬ್ಬರು ಸೇರಿ ಅಂಗೈಲಿ ಅಕ್ಷರ ಒಂದು ಸಿನಿಮಾನ ಕತೆ ಬರೆದು ಸಿನಿಮಾ ಮಾಡಬೇಕು ಅಂತ ನಿರ್ಧಾರ ಮಾಡಿದೆ. ಈ ಕತೆ ಏನಕ್ಕೆ ಆಯ್ಕೆ ಮಾಡಿಕೊಂಡೆ ಅಂತಂದರೆ, ನಾನು ಇಲ್ಲಿ ವಿದ್ಯಾಭ್ಯಾಸದಿಂದ ತುಂಬ ಕಷ್ಟಪಟ್ಟಿದ್ದೀನಿ. ನಂತರ ಏನಾದರೂ ಗುರಿ ಸಾಧನೆ ಮಾಡಿದ್ರೆ ವಿದ್ಯಾಭ್ಯಾಸ ಇಲ್ಲ ಅಂದರೆ ಎಷ್ಟು ಕಷ್ಟ ಆಗುತ್ತೆ ಅಂತ ಅವರು ದೊಡ್ಡವರಾಗಿ ಚಿಂತೆ ಮಾಡೋದು ಬೇಡ. ಈ ಗುರಿನ ನಾನು ತಪ್ಪಿಸ್ಬೇಕು, ನಂದು ಒಂದು ಅಳಿಲು ಸೇವೆ ಅನ್ನೋದು ಇರಲಿ ಸಮಾಜಕ್ಕೆ ಅಂತ ಒಂದು ಆಸೆ ಪಟ್ಟು ಈ ಕತೆನ ಆಯ್ಕೆ ಮಾಡಿಕೊಂಡೆ. ಇದರಲ್ಲಿ ಬರೀ ಎಜುಕೇಷನ್ ಆಯ್ಕೆ ಮಾಡ್ಕೊಂಡಿಲ್ಲ, ಈಗಿನ ಮಕ್ಕಳು ವಿದ್ಯಾಭ್ಯಾಸ ವಿದ್ಯಾಭ್ಯಾಸ ಅಂತ ತಂದೆ ತಾಯಿನ ಮರಿತಾ ಇದ್ದಾರೆ. ವಿದ್ಯಾಭ್ಯಾಸ ಆದ ತಕ್ಷಣ ತಂದೆ ತಾಯಿ ಮೇಲೆ ಗೌರವನ ಕಡಿಮೆ ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಪ್ರತಿಯೊಂದು ಮಕ್ಕಳಿಗೂ ಒಂದು ತಂದೆ ತಾಯಿ ಎಷ್ಟು ಮುಖ್ಯನೋ ಎಜುಕೇಷನ್ ಅಷ್ಟೇ ಮುಖ್ಯ, ಎಜುಕೇಷನ್ ಎಷ್ಟು ಮುಖ್ಯನೋ ತಂದೆ ತಾಯಿ ಎಷ್ಟು ಮುಖ್ಯ ಅನ್ನೋದನ್ನ ಈ ಪಿಕ್ಚರಲ್ಲಿ ನಾನು ತೋರಿಸಿದ್ದೀನಿ. ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ, ತಪ್ಪಿದ್ರೆ ನನ್ನ ಕ್ಷಮಿಸ್ಬಿಡಿ. ಏನಕ್ಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಈ ಸಿನಿಮಾ ಮಾಡಬೇಕಾದ್ರೆ ನನಗೆ ಪ್ರತಿಯೊಬ್ಬರು ಸಹಾಯ ಮಾಡಿದ್ದಾರೆ. ಆರ್ಟಿಸ್ಟ್ ಇರ್ಬೋದು, ಟೆಕ್ನಿಷಿಯನ್ ಇರ್ಬೋದು, ಊರುಗಳಲ್ಲಿ ಲೊಕೇಶನಲ್ಲಿ ಊರಿನ ಜನ ಇರ್ಬೋದು. ಈ ಥರ ನನ್ನ ಥರ ನಾನು ಯಾರ್ಯಾರ ಹತ್ರ ಕೇಳ್ಕೊಂಡಿದ್ದೋ ಅದರಲ್ಲಿ 100%-50% ಜನ ನನಗೆ ನನ್ನ ಸಹಾಯ ಮಾಡೋಕ್ಕೆ ನನಗೆ ನಿಂತ್ಕೊಂಡಿದ್ದಾರೆ. ಅವ್ರ ಸಹಾಯದಿಂದ ಇವತ್ತು ನಾನು ಸಿನಿಮಾ ಮಾಡಿದ್ದೀನಿ. ಅದರಂತೆ ಜ್ಞಾನೇಶ್ ಅವರು ನನಗೆ ಎಲ್ಲೂ ಕೊನೆಯಲ್ಲಿ ನನ್ನ ಸಿನಿಮಾ ನಿಲ್ಕೊಡೋಕ್ಕೆ ಬಿಡದೆ ಅವರು ನನ್ನ ಹಿಂದೆ ನಿಂತ್ಕೊಂಡು ಪ್ರತಿಯೊಂದಕ್ಕೂ ನನಗೆ ಸಹಕಾರಿಯಾಗಿ ನನ್ನ ಸಿನಿಮಾನ ಕಂಪ್ಲೀಟ್ ಮಾಡಿಕೊಟ್ಟು ಇವತ್ತು ರಿಲೀಸ್ ಮಾಡೋಕ್ಕೆ ನಿಂತಿದ್ದೀವಿ. ನನ್ನಲ್ಲಿ ಮಾಧ್ಯಮಗಳಲ್ಲಿ ರಿಲೀಸ್ ಮಾಡೋಕ್ಕೆ ನನ್ನ ಹತ್ರ ದುಡ್ಡಿಲ್ಲ, ಬಡವ ಆಗಿರೋದ್ರಿಂದ ತಮ್ಮ ಹತ್ರ ಈ ವಿಡಿಯೋ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಪ್ರತಿಯೊಂದು ಮನೆಗೂ ಈ ಪಿಕ್ಚರ್ನ ತಲುಪೋ ಥರ ಶೇರ್ ಮಾಡಿ, ನನಗೆ ಸಹಾಯ ಮಾಡಿ. ಈ ಅಂಗೈಲಕ್ಷ ಸಿನಿಮಾನ ಪ್ರತಿಯೊಂದು ಮಕ್ಕಳು ನೋಡಿ, ನನ್ನಿಂದ ಒಂದು 100 ಮಕ್ಕಳಾದರೂ ಒಂದು ಗುರಿ ಸಾಧಿಸಿ ಈ ಪಿಕ್ಚರ್ ನೋಡಿ ನಾನು ಟರ್ನ್ ಓವರ್ ಆದೆ ಅನ್ನೋ ಮಾತ್ರ ನನಗೆ ಕೇಳಿಸ್ಕೋಬೇಕು ಅಂತ ಒಂದು ಆಸೆ ಪಟ್ಟು ಈ ಸಿನಿಮಾ ಮಾಡಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ಸಹಾಯ ಮಾಡಿದ್ದೆ ಕೇಳ್ಕೊಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ.